ಅರೌಂಡ್ ದ ವಿಲೇಜ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಮುತ್ತಿನಂತ ಮಾತಿನೊಂದಿಗೆ ಈ ವ್ಲಾಗ್ ಅನ್ನು ಪ್ರಾರಂಭ ಮಾಡೋಣ. ನಮ್ಮ ಸಮಸ್ಯೆಗಳನ್ನು ಉಲ್ಬಣಗೊಳಿಸುವ ಅನೇಕ ಸಂಗತಿಗಳಲ್ಲಿ ಮುಖ್ಯವಾದವುಗಳು ನಿರೀಕ್ಷೆ ಮತ್ತು ಹೋಲಿಕೆ. ಅವುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋಣ. ಇವತ್ತು ಜಡ್ಡಿನ ಗದ್ದೆ ಅಂದ್ರೆ ಅಮಾಸ್ ಬೈಲ್ ಹತ್ರ ಗಾಳಿಗುಡ್ಡೆ ಗಣಪತಿ ದೇವಸ್ಥಾನದ ಹಬ್ಬ ಇತ್ತು. ಪ್ರತಿ ವರ್ಷ ಡಿಸೆಂಬರ್ 25ರಂದು ಆ ಹಬ್ಬ ನಡೆಯುತ್ತೆ. ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಗಾಳಿಗುಡ್ಡೆ ಗಣಪತಿ ದೇವಸ್ಥಾನ ಕುಂದಾಪುರ ತಾಲೂಕಿನ ಅಮಾಸ ಬೈಲ್ ಹತ್ತಿರವಿರುವ ಜಡ್ಡಿನ ಗದ್ದೆ ಊರಿನಲ್ಲಿ ಇರುವಂಥದ್ದು. ಹಿರಿಯ ಪ್ರಾಥಮಿಕ ಶಾಲೆ ಜಡ್ಡಿನಗದ್ದೆಯ ಗ್ರೌಂಡ್ನ ಎದುರುಗಡೆ ಒಂದು ಮನೆ ಇದೆ. ಆ ಮನೆಯವರ ಗದ್ದೆಯ ಅಂಚಿನಲ್ಲಿ ನಡೆದುಕೊಂಡು ಹೋದರೆ ಈ ಗಾಳಿಗುಡ್ಡೆ ದೇವಸ್ಥಾನಕ್ಕೆ ತಲುಪುವ ದಾರಿ ಸಿಗುತ್ತೆ. ಹಬ್ಬ ಎಂದಾಕ್ಷಣ ನಮ್ಮ ಮನಸ್ಸಿಗೆ ಬರುವ ಒಂದು ಕಲ್ಪನೆ ಏನೆಂದರೆ ಸಾಲು ಸಾಲು ಅಂಗಡಿಗಳು, ಆಟಿಕೆಗಳು, ತಿಂಡಿ ತಿನಿಸುಗಳು ಹಾಗೂ ತುಂಬ ಜನಸಾಗರಗಳು. ಆದರೆ ಇದು ಕಲ್ಪನೆಗೂ ವಿರುದ್ಧವಾದದ್ದು. ಇಲ್ಲಿ ಯಾವುದೇ ರೀತಿಯ ಜಾತ್ರೆ ಆಗಲಿ, ಅಂಗಡಿ ತಿನಿಸುಗಳಾಗಲಿ ಯಾವುದೂ ಕೂಡ ಇಲ್ಲ. ಇದು ಒಂಥರ ಟ್ರೆಕ್ಕಿಂಗ್ ಜಾಗ ಇದ್ದ ಹಾಗಿದೆ. ಈ ಬೆಟ್ಟದ ಮಧ್ಯಭಾಗದಲ್ಲಿ ಗಣಪತಿ ದೇವಸ್ಥಾನವಿದೆ. ನಿಸರ್ಗ ನೋಟವೇ ಬಹಳ ಸುಂದರವಾಗಿದೆ. ಈ ಬೆಟ್ಟ ಹತ್ತುವುದು ಸ್ವಲ್ಪ ಕಷ್ಟವಾದರೂ ಆ ಪ್ರಕೃತಿಯನ್ನು ಮೇಲ್ಹತ್ತಿ ನೋಡುವುದು ತುಂಬಾ ಖುಷಿ ಅನಿಸುತ್ತದೆ. ಆದಷ್ಟು ಬೆಳಗಿನ ಜಾವಕ್ಕೆ ಬಂದರೆ ತುಂಬ ಒಳ್ಳೆಯದು. ಇಲ್ಲಿ ಮಹಾಗಣಪತಿ ದೇವಸ್ಥಾನವಿದೆ. ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಕಂದು ಈ ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲುತ್ತದೆ. ಈ ಜಾಗಕ್ಕೆ ಡಿಸೆಂಬರ್ 25ನೇ ತಾರೀಕಂದು ಬಂದರೆ ಒಳ್ಳೆಯದು. ಉಳಿದ ದಿನ ಹೆಚ್ಚು ಜನ ಓಡಾಡದೇ ಇರುವುದರಿಂದ ದುರಂತಗಳು ಸಂಭವಿಸಿದರೆ ಸ್ವಲ್ಪ ಕಷ್ಟವಾಗಬಹುದು. ಈ ಊರಿನ ಜನರನ್ನು ಕಾಪಾಡುವ ಮಹಾಗಣಪತಿ ಸಾನ್ನಿಧ್ಯಕ್ಕೆ ನಾವಿವತ್ತು ಹೋಗಿದ್ದು ತುಂಬ ಖುಷಿ ಕೊಟ್ಟಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಡಿಸೆಂಬರ್ 25ಕ್ಕೆ ನೀವು ಸಹ ಪ್ಲ್ಯಾನ್ ಹಾಕಿ. ತುಂಬ ಚೆನ್ನಾಗಿದೆ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ಶೇರ್ ಮಾಡೋದನ್ನು ಮಾಡಿಬಿಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಈ ಕೂಡಲೇ ಕೆಳಗೆ ರೆಡ್ಡಲ್ಲಿ ಸಬ್ಸ್ಕ್ರೈಬ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.